ಕಳ್ಳಕಂಡ ಗ್ಯಾಂಗ್ನ ವಂಚನೆ ಪ್ರಕರಣದ ಸಂಬಂಧಿತವಾಗಿ ಅಭಿನವ ಹಾಲಶ್ರೀಯನ್ನ ವಿಚಾರಣೆ ಮತ್ತಷ್ಟು ಮುಂದುವರೆದಿದೆ. ಮೂರನೇ ಆರೋಪಿ ಅಭಿನವ ಹಾಲಶ್ರೀಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಜೈಲಿನಲ್ಲಿರೋ ಅಭಿನವ ಹಾಲಶ್ರೀಯನ್ನ ಕಸ್ಟಡಿಗೆ ಕೇಳಿದ್ದಾರೆ ಪೊಲೀಸರು. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅಭಿನವ ಹಾಲಶ್ರೀ ಇದ್ದು ಚೈತ್ರಾಂಡ್ ಗ್ಯಾಂಗ್ನ ವಂಚನೆ ಪ್ರಕರಣದಲ್ಲಿ ಜೈಲು ವಾಸಿಯಾಗಿದ್ದಾರೆ. ಆದರೆ ಈಗ ಮೂರನೇ ಆರೋಪಿಯಾಗಿರುವ ಅಭಿನವ ಹಾಲಶ್ರೀಯನ್ನ ಮತ್ತೆ ನಮ್ಮ ಕಸ್ಟಡಿಗೆ ಕೊಡಬೇಕು ಅಂತ ಮುಂಡರಗಿ ಪೊಲೀಸರು ಕೋರಿದ್ದಾರೆ. ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಒಂದು ವಿಚಾರಣೆಯನ್ನ ನಡೆಸಬೇಕು ಅನ್ನೋ ಸಲುವಾಗಿ ಪೊಲೀಸರು ಈಗ ಹೆಚ್ಚಿನ ವಿಚಾರಣೆಗೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಕೋರ್ತಾ ಇದ್ದಾರೆ. ಶಿರೋಹಟ್ಟಿ ಮೀಸಲು ಕ್ಷೇತ್ರದ ಬಿಜೆಪಿ ಟಿಕೆಟ್ ಕೊಡಿಸೋದಾಗಿ ವಂಚನೆಯನ್ನ ಎಸಗಿದ್ರು ಚೈತ್ರಾ ಮತ್ತು ಗ್ಯಾಂಗ್. ಅದರಲ್ಲಿ ಅಭಿನವ ಹಾಲಶ್ರೀ ತಗಲಾಕೊಂಡ್ರೆ ಬಹಳಷ್ಟು ಮಂದಿಯ ಹೆಸರುಗಳು ಹೊರಗೆ ಬರುತ್ತೆ, ದೊಡ್ಡ ದೊಡ್ಡವರ ಹೆಸರು ಬೆಳಕಿಗೆ ಬರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಸದ್ಯದವರೆಗೂ ಕೂಡ ಆ ರೀತಿಯಾದಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೆಚ್ಚಿನ ಚಿಕಿತ್ಸೆಯನ್ನು ಹೆಚ್ಚಿನ ವಿಚಾರಣೆಯನ್ನು ನಡೆಸುವ ಮೂಲಕವಾಗಿ ನಾವು ಇದಕ್ಕೆ ಇದರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳಬಹುದು ಅಂತ ಮುಂಡರಗಿ ಪೊಲೀಸರು ಒಂದು ನಮ್ಮ ಕಸ್ಟಡಿಗೆ ಕೊಟ್ಟರೆ ಹೆಚ್ಚಿನ ವಿಚಾರಣೆಯನ್ನು ನಡೆಸಬಹುದು ಅಂತ ಕೋರಲಾಗಿದೆ. ಸದ್ಯ ಪರಪ್ಪನ ಅಗ್ರಹಾರದ ಜೈಲು ವಾಸಿಯಾಗಿರುವಂತಹ ಹಾಲಶ್ರೀಯನ್ನ ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. 1 ಕೋಟಿ ಹಣ ಪಡೆದು ಅಭಿನವ ಹಾಲಶ್ರೀ ವಂಚನೆಯನ್ನ ಮಾಡಿದ್ರು, ಆ ಹಣವನ್ನ ನಾನು ಹಿಂದಿರುಗಿಸ್ತೀನಿ ಅಂತ ಹೇಳಿ ಅದರಲ್ಲಿ ಅಲ್ಪ ಪ್ರಮಾಣದ ಹಣವನ್ನು ಕೂಡ ಅವರು ವಾಪಸ್ ಕೊಟ್ಟಿರೋದಾಗಿ ಈ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಈಗ ಮತ್ತಷ್ಟು ಕಸ್ಟಡಿಗೆ ಪಡೆಯುವ ಮೂಲಕವಾಗಿ ಇನ್ನುಳಿದಂತೆ ಹಣದ ವಸೂಲಿ ಸಂಬಂಧಿತವಾಗಿ ಇನ್ನುಳಿದಂತೆ ಯಾರೆಲ್ಲ ಇದ್ದಾರೆ, ಇನ್ನು ಎಷ್ಟು ಜನಕ್ಕೆ ಇದೇ ರೀತಿಯಾಗಿ ವಂಚನೆ ಮಾಡಬಹುದು ಅನ್ನೋದನ್ನ ಪತ್ತೆ ಹಚ್ಚಲಿಕ್ಕೆ ಮುಂಡರಗಿ ಪೊಲೀಸರು ಮುಂದಾಗಿದ್ದಾರೆ.